ಗಿಫ್ಟ್ ಕೊಟ್ಟಿಲ್ಲ ಅಂತ ಗಂಡನಿಗೆ ಪತ್ನಿ ಚಾಕುವಿನಿಂದ ಇರಿದಿದ್ದಾಳೆ. ಮದುವೆಯ ವಾರ್ಷಿಕೋತ್ಸವಕ್ಕೆ ಗಿಫ್ಟ್ ಕೊಡದಿದ್ದಕ್ಕೆ ಈ ಕೃತ್ಯವೆಸಗಿದ್ದಾಳೆ. ಬೆಂಗಳೂರಿನ ಬೆಳ್ಳಂದೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ರಾತ್ರಿ 1:30 ವೇಳೆಗೆ ಪತಿಗೆ ಚಾಕುವಿನಿಂದ ಪತ್ನಿ ಇರಿದಿದ್ದಾಳೆ. ಘಟನೆ ಸಂಬಂಧ ಬೆಳ್ಳಂದೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಶೇಖರ್, ಬೇರೆ ಏನೂ ಕಾರಣಗಳಿಲ್ವಾ, ಗಿಫ್ಟ್ ಕೊಟ್ಟಿಲ್ಲ ವೆಡ್ಡಿಂಗ್ ಆನಿವರ್ಸರಿಗೆ ಅನ್ನೋ ಒಂದೇ ಕಾರಣಕ್ಕೆ ಈಕೆ ಚಾಕುವಿನಿಂದ ಇರಿದಿರೋದ? ಪ್ರಕರಣದಲ್ಲಿ ಏನು ಗೊತ್ತಾಗ್ತಾ ಇದೆ? ಖಂಡಿತವಾಗಿಯೂ ವಿಜಯ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ಳಂದೂರು ಠಾಣಾ ವ್ಯಾಪ್ತಿಯಲ್ಲಿ ಪಾರ್ಥ ಎಂಬುವಂತಹ ಏನು ದಂಪತಿ ಇರ್ತಾರೆ, ಈ ದಂಪತಿ ಕಳೆದ 4-5 ವರ್ಷದಿಂದ ಕೂಡ ಇದೇ ಏನು ಬೆಳ್ಳಂದೂರು ಠಾಣಾ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇದೇ ಅಂದರೆ ಆ ಹೆಂಡತಿಯನ್ನು ತುಂಬ ಪ್ರೀತಿ ಮಾಡ್ತೇನೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರತಿಯೊಂದು ಒಂದು ಸ್ಪೆಷಲ್ ಡೇಗೂ ಕೂಡ ಒಂದು ಗಿಫ್ಟನ್ನು ಸಹ ಕೊಡ್ತಾ ಇರ್ತಾರೆ. ಈ ಗಿಫ್ಟ್ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ನನ್ನ ಗಂಡ ಸಾಕಷ್ಟು ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾನೆ ಅನ್ನುವಂತಹ ನಂಬಿಕೆಯಲ್ಲಿ ಹೆಂಡತಿ ಇರ್ತಾಳೆ ಅನ್ನುವಂತಹ ಒಂದು ಭ್ರಮೆಯಲ್ಲಿರ್ತಾಳೆ. ಆದರೆ ಯಾವಾಗ ಏನು ಕಳೆದ ಒಂದು 4-5 ದಿನದ ಅಂದರೆ ಫೆಬ್ರವರಿ 26 ತಾರೀಕು ಏನು ಅವರ ಏನು ಪಾರ್ಥ ಅನ್ನುವಂಥ ಅವರ ತಾತ ತೀರ್ಕೊಂಡಿರ್ತಾರೆ, ಈ ಒಂದು ಇನ್ಸಿಡೆಂಟ್ ಆಗಿ ಅವರು ಸಾಕಷ್ಟು ಬೇಜಾರಲ್ಲಿರ್ತಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಆ್ಯನಿವರ್ಸರಿಯನ್ನು ಮರೆತು ಅವರು ಗಿಫ್ಟನ್ನು ಪತ್ನಿಗೆ ಕೊಡೋದಿಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ನನ್ನ ಮೇಲೆ ನನ್ನ ಗಂಡನಿಗೆ ಪ್ರೀತಿ ಇಲ್ಲ ಮತ್ತು ಈತ ಬೇರೆ ಏನಾದರೂ ಅಕ್ರಮ ಸಂಬಂಧ ಹೊಂದಿದ್ದಾನೆ ಅನ್ನುವಂಥ ಸಂಶಯವನ್ನು ವ್ಯಕ್ತಪಡಿಸಿ ಆತ ಮಲಗಿರಬೇಕಾದ್ರೆ ಏನು ಕಿಚನ್ನಲ್ಲಿ ಇದ್ದಂತಹ ಚಾಕುವನ್ನು ತೆಗೆದುಕೊಂಡು ಬಂದು ಏಕಾಏಕಿ ಆತನ ಮೇಲೆ ಹಲ್ಲೆಗೆ ಮುಂದಾಗ್ತಾಳೆ. ಈ ಒಂದು ಇನ್ಸಿಡೆಂಟ್ನಲ್ಲಿ ಆತನ ಬೆರಳುಗಳಿಗೂ ಸಹ ಕಟ್ಟಾಗಿರುವಂತಹ ಘಟನೆ ನಡೆದಿದೆ. ಇನ್ನು ಸದ್ಯಕ್ಕೆ ಆತನನ್ನ ಏನು ಇಬ್ಬರನ್ನು ಕೂಡ ಕರೆಸಿ ಈಗ ಕೌನ್ಸಿಲಿಂಗ್ ಮಾಡಿ ವಾಪಸ್ ಕಳಿಸಿದ್ದಾರೆ. ವಿಜಯ್, ಥ್ಯಾಂಕ್ ಯು. ಚಂದ್ರಶೇಖರ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.